ಎಲ್ಲರಿಗೂ ಸಿಂಪಲ್ ಟ್ರಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಅಬಿಲಿಟಿ ಕ್ವಶನ್ಸ್ನ ಪಿ ಸಿ ಎಕ್ಸಾಮ್ ಅಥವಾ ಪಿ ಎಸ್ ಐ ಎಕ್ಸಾಮ್ ಸಲುವಾಗಿ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾಯಿದ್ದೀವಿ ಇವೆಲ್ಲ ಆಫೀಸಿಯಲ್ ನಡೆದಂಥ ಕ್ವಶನ್ ಪೇಪರ್ನ ತೊಗೊಂಡು ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಎಲ್ಲ ಕ್ವಶನ್ಸ್ಗಳು ಸುಮ್ಮನೆ ನಾಲ್ಕು ಐದು ಕ್ವಶನ್ಸ್ಗಳು ತೊಗೊಂಡೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಡಿಪ್ ಏನು ಮಾಡ್ತೀನಿ ಅಂದರೆ ಡಿಸ್ಕಸ್ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಬಿಡಿಸಿದ್ದೀನಿ ಎಲ್ಲ ಪ್ಲೇ ಲಿಸ್ಟ್ನಲ್ಲಿ ಇದ್ದಾವೆ ಎಲ್ಲ ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಡ್ರಿ ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ಮಾಡಿದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಣ್ಣೆ ತನ್ನ ನೋಡ್ಕೊಡ್ರಿ ಕ್ವೆಶನ್ಸ್ಗಳು ಅರ್ಥ ಆಗ್ತವೆ ಬನ್ನಿ ಕ್ವಶನ್ ಏನಿದೆಪ್ಪ ಅಂದ್ರೆ ನೀಡಿದ ಪರ್ಯಾಯಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸ್ರಿ ಅಂತ ಕ್ವೇಶನ್ ಕಟ್ತಾನೆ ಇಲ್ಲಿ ಬಿಟ್ಟೋದ ಸಂಖ್ಯೆ ಯಾವುದು ಅಂತೇಳಿ ನಾವು ಏನು ಮಾಡೋಕ್ಕ ಅಂದ್ರೆ ಗುರ್ತಿಸ್ಕೋಬಕ್ರಿ ಇಲ್ಲಿ ಬಿಟ್ಟೋದ ಸಂಖ್ಯೆ ಯಾವುದು ಅಂತೇಳಿ ಓಕೆ ಹಾಗಾದರೆ ಇಲ್ಲಿ ನೋಡ್ರಿ ಕ್ವೆಶನ್ ಏನಿದೆ ಇಪ್ಪತ್ನಾ ಇಲ್ಲಿ ಐದಿದೆ ಇಲ್ಲಿ ಆರಿದೆ ಇದೆ ಅವಾಗ ಐದು ಓಕೆ ನೆಕ್ಸ್ಟ್ ಇಲ್ಲಿ ಆರು ಇದೆ ಅವಾಗ ಇಲ್ಲಿ ನಾಲ್ಕಿದೆ ಇಲ್ಲಿ ಹನ್ನೆರಡು ಆಗಿದೆ ಹೌದಾ ಐದು ಆರು ಇಲ್ಲಿ ಹ ನಾಲ್ಕಿದೆ ಇಲ್ಲಿ ಹನ್ನೆರಡು ಆಗಿದೆ ಯಾವ ರೀತಿ ಮ್ಯಾಚ್ ಆಗಿದೆಯಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಆರು ನಾಲ್ಕು ಹತ್ತು ಹತ್ತು ಒಂದು ಐದು ಕುಡಿಸಿ ಹದಿನೈದು ಆಯಿತು ಒಟ್ಟು ಹನ್ನೆರಡು ಆಗಲಿಲ್ಲ ಆರು ಐದು ಹನ್ನೊಂದು ಹನ್ನೊಂದು ಒಂದು ನಾಲ್ಕು ಗುಡಿಸಿದ್ರೆ ಅಲ್ಲಿ ಹನ್ನೆರಡು ಮ್ಯಾಚ್ ಆಗ್ತಾಯಿಲ್ಲ ಅವಾಗ ಇದು ಯಾವ ರೀತಿ ಮಲ್ಟಿಪೇಷನ್ ಯಾವ ಮ್ಯಾಚ್ ಆಗಿರ್ಬೋದಪ್ಪ ಅಂದ್ರೆ ಇದನ್ನೆಲ್ಲ ಮಲ್ಟಿಪಿಷನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ನೋಡಿರಿ ಐದಾರಲೆ ಮೂವತ್ತು ಮೂವತ್ತ್ನಾಲ್ಕಲೇ ಒಂದು ನೂರ ಇಪ್ಪತ್ತು ಓಕೆ ಅಲ್ಲಿ ಹನ್ನೆರಡು ಇದೆಯಾ ರೀ ನೂರ ಇಪ್ಪತ್ತೆಲ್ಲಿದ್ದು ಮ್ಯಾಚ್ ಮಾಡ್ತೀನಿ ಆರು ಏಳೆ ನಲವತ್ತ ಆರು ಇಂಟು ಏಳು ಆರು ಏಳೆ ನಲವತ್ತೆರಡು ಇಂಟು ಐದು ನಲವತ್ತೆರಡು ಇಂಟು ಐದು ಮಾಡಿರಿ ಎರಡು ನೂರ ಹತ್ತು ಬರ್ತದೆ ಓಕೆ ಇಲ್ಲಿ ನೋಡಿರಿ ಮಾಡೋಕ್ಕೆ ಶಂತ್ರ ಎಲ್ಲದಕ್ಕೊಂದೊಂದು ಒಂದೊಂದು ಜೀರೋನ ತೆಗೆದುಬಿಡ್ದು ಇಲ್ಕಂದ್ರೆ ಡಿವೈಡೆಡ್ ಹತ್ತು ಅದ್ರ ಮಾಡ್ಬೋದು ಇದಕ್ಕೆ ಓಕೆ ಹತ್ತು ಮಾಡಿದ್ರು ಅಷ್ಟೇ ಒಂದು ಜೀರೋ ತೆಗೆದಿದ್ರು ಅಷ್ಟೇ ಇಲ್ಲಿ ಹನ್ನೆರಡು ಬಂತ ಇಲ್ಲಿ ಇಪ್ಪತ್ತೊಂದು ಬಂತಾ ಅದೇ ರೀತಿ ಅದಕ್ಕೆ ಮ್ಯಾಚ್ ಮಾಡಿಬಿಡ್ರಿ ನಾಲ್ಕು ಗಂಟಲೆ ಎಷ್ಟು ರೀ ನಾಲ್ಕು ಗಂಟಲೆ ಮೂವತ್ತ ಎರಡು ಮೂವತ್ತೆರಡು ಇಂಟು ಹತ್ತಂದರೆ ಮುನ್ನೂರ ಇಪ್ಪತ್ತು ಹೌದಾ ಒನ್ ಜೀರೋನ್ ತೆಗೆದುಬಿಟ್ರೆ ಮೂವತ್ತೆರಡು ಬರ್ತದೆ ಹೀಗಾಗಿ ಆನ್ಸರು ಮೂವತ್ತೆರಡು ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಈ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಗೀತಾಳ ಸ್ಕೂಟರ್ನಲ್ಲಿ ಟ್ಯಾಂಕ್ ಬರ್ತಿ ಇರುವ ಪೆಟ್ರೋಲ್ ಹತ್ತು ದಿನಗಳಿಗೆ ಸಾಕಾಗುತ್ತದೆ ಅವಳು ಪ್ರತಿದಿನ ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಹೆಚ್ಚು ಉಪಯೋಗಿಸಲು ಆರಂಭಿಸಿದರೆ ಟ್ಯಾಂಕ್ ಪೂರ್ತಿ ಇರುವ ಪೆಟ್ರೋಲ್ ಎಷ್ಟು ದಿನಗಳಿಗೆ ಸಾಕಾಗ್ತದೆ ಅಂತ ಕ್ವೇಶನ್ ಕತ್ತಾರೆ ಇಲ್ಲಿ ಹತ್ ಅವಳು ಹಂಡ್ರೆಡ್ ಪರ್ಸೆಂಟೇಜ್ಗಿಂತ ಇಪ್ಪತ್ತೈದು ಪರ್ಸೆಂಟೇಜ್ ಏನು ಮಾಡ್ತಾ ಇದ್ದಾಳಪ್ಪ ಅಂದರೆ ಹೆಚ್ಚಿಗೆ ಇದ್ದಾಳೆ ಈಗ ಗೀತಾಳು ಒಂದ್ಸತ್ತ ಸ್ಕೂಟರ್ಗೆ ಪೆಟ್ರೋಲ್ ಹಾಕಿಸಿದ್ಲಪ್ಪ ಅಂದ್ರೆ ಹತ್ತು ದಿನ ಸಾಕಾಗ್ತಿದ್ದು ಅಂದರೆ ಹಂಡ್ರೆಡ್ ಪರ್ಸೆಂಟೇಜ್ ಪೆಟ್ರೋಲ್ನ ಹಾಕ್ಸಿದ ಅನ್ನಂಗಾಯ್ತು ಹಾಗಾದರೆ ಈ ಹಂಡ್ರೆಡ್ ಪರ್ಸೆಂಟೇಜ್ ಅವಳಿಗೆ ಹತ್ತು ದಿನಕ್ಕೆ ಏನಾಗ್ತಿದ್ದಪ್ಪ ಅಂದ್ರೆ ಸಾಕಾಗ್ತಿತ್ತು ರೀ ಹಂಡ್ರೆಡ್ ಪರ್ಸೆಂಟೇಜು ಹತ್ತು ದಿನಕ್ಕೆ ಸಾಕಾಗ್ತಿದ್ಲು ಅವಳು ಏನು ಮಾಡಿಲ್ಲಪ್ಪ ಅಂದ್ರೆ ಪ್ರತಿದಿನ ಇಪ್ಪತ್ತೈದು ಪರ್ಸೆಂಟೇಜ್ನಷ್ಟು ಹೆಚ್ಚು ಉಪಯೋಗ ಸಾಕತ್ಲು ಅವಾಗ ಅದು ಎಷ್ಟು ದಿನಕ್ಕೆ ಸಾಕಾಗ ಸಾಕಾಗ್ತದೆ ಅನ್ನೋದೇ ಕ್ವೆಶನ್ ಆದರೆ ಈ ನೂರ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಅಂದ್ರೆ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟೇಜ್ ಅಂದರೆ ನೂರ ಇಪ್ಪತ್ತೈದು ರೀ ಹೌದಾ ಇಲ್ಲಿ ಕ್ರಾಸ್ ಮಾಡಿಬಿಡ್ರಿ ಇಪ್ಪತ್ತೈದು ಇಪ್ಪತ್ತೈದೈದ್ಲೇ ನೂರ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ಹೌದಾ ಐದು ಒಂದಲೇ ಐದು ಐದು ಎರಡನೇ ಹತ್ತು ಎಷ್ಟು ನಾಲ್ಕು ಎರಡು ನಾಲ್ಕು ನಾಲ್ಕೆಳೆ ಎಂಟು ಎಂಟು ದಿನಕ್ಕೆ ಅವಳಿಗೆ ಏನಾಗ್ತದಪ್ಪ ಅಂದ್ರೆ ಅದು ಸಾಕಾಗ್ತದೆ ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ಈ ಒಂದಿಷ್ಟು ಕ್ವಶನ್ ಪೇಪರ್ ಅಂತ ತಗೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ಸ್ವಲ್ಪ ಮಾರ್ಕು ಮಾಡಿದಾರ ಅವರು ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಭೆಯೊಂದರಲ್ಲಿ ಗ್ರಾಮದ ನಕ್ಷೆಯನ್ನು ಸಭೆಯೊಂದರಲ್ಲಿ ಗ್ರಾಮದ ನಕ್ಷೆಯನ್ನು ಆಗ್ನೇಯ ದಿಕ್ಕು ಉತ್ತರವಾಗುವಂತೆ ಮತ್ತು ಈಶಾನ್ಯವು ಪಶ್ಚಿಮ ದಿಕ್ಕಾಗುವಂತೆ ಇರಿಸಲಾಗಿದೆ ಹಾಗಾದ್ರೆ ದಕ್ಷಿಣ ಯಾವ ದಿಕ್ಕಾಗ್ತದೆ ಅಂತ ಕ್ವಶನ್ ಕೇಳ್ತಾನೆ ಇಲ್ಲಿ ನೋಡ್ರಿ ಈ ಸದ್ದ ನಿಮಗೆ ಮೇನ್ ದಿಕ್ಕನ್ನು ಈ ರೀತಿ ಹಾಕೊಂಡಿರ್ತೀರಿ ನೀವು ಇದು ಪೂರ್ವರಿ ಇದು ಪಶ್ಚಿಮ ಇದು ಉತ್ತರ ಇದು ದಕ್ಷಿಣ ನೆಕ್ಸ್ಟ್ ಇಲ್ಲೊಂದು ನೀವು ಮುಟ್ಟಕ್ಕೆ ಸೆಳೆದೀನಿ ವೀಣಾ ಅಂತ ಬರ್ಕೊಂಡ್ಬಿಟ್ರಪ್ಪ ಅಂದರೆ ಎಲ್ಲ ಉಪ ದಿಕ್ಕುಗಳು ನೆನಪುಳಿತಾವಂತೆ ವಿ ಎಣ್ಣೆ ವಾಯುವ್ಯ ಈಶಾನ್ಯ ನೈಋತ್ಯ ಆಗ್ನೇಯತೆ ಹೌದಾ ಹಾಗಾದರೆ ಇವ್ರು ಏನು ಮಾಡಿದ್ದಾರೆ ನೋಡ್ರಿ ಇಲ್ಲಿ ಗ್ರಾಮದ ನಕ್ಷೆನು ಆಗ್ನೇಯ ದಿಕ್ಕನ್ನು ಉತ್ತರವಾಗುವಂತೆ ಆಗ್ನೇಯ ದಿಕ್ಕ ಇದು ಆಗ್ನೇಯ ಇದು ಹೌದಾ ಆಗ್ನೇಯ ದಿಕ್ಕನ್ನು ಏನು ಮಾಡಿಬಿಟ್ಟಾರ ಇದನ್ನು ಉತ್ತರವಾಗುವಂತೆ ಮಾಡಿದಾರೆ ಆಗ್ನೇಯದು ಇದು ಇದು ಉತ್ತರ ಉತ್ತರ ಅಂದರೆ ಇದು ಅಪೋಸಿಟ್ ಯಾವುದು ಉತ್ತರ ಆಗೋಣ ದಕ್ಷಿಣ ನೆಕ್ಸ್ಟ್ ಮತ್ತು ಈಶಾನ್ಯವು ಪಶ್ಚಿಮ ದಿಕ್ಕಾಗುವಂತೆ ಈಶಾನ್ಯ ಯಾವುದ್ರಿ ಇದು ಈಶಾನ್ಯ ಈಶಾನ್ಯ ಇದನ್ನು ಪಶ್ಚಿಮ ಅಂದ್ರೆ ಇದು ಏನಾಗಿರ್ತೈತಿ ಇದು ಪೂರ್ವ ಆಗಿರ್ತೈತೆ ಇದು ಈಶಾನ್ಯ ಇದು ಹೌದಾ ಇದು ಈಶಾನ್ಯ ಈಶಾನ್ಯನ ಏನು ಮಾಡಿಬಿಟ್ರೆ ಪಶ್ಚಿಮ ಅಂತ ಮಾಡಿದ್ರೆ ಅದ್ರ ಅಪೋಸಿಟ್ ಪೂರ್ವ ಆಗಿರ್ತೈತಿ ಹೌದಾ ಪೂರ್ವ ದಿಕ್ಕಾಗುವಂತೆ ಇರಿಸಲಾಗೆ ಹಾಗಾದರೆ ದಕ್ಷಿಣ ಯಾವ ದಿಕ್ಕಾಗ್ತದೆ ಇದು ದಕ್ಷಿಣ ಈ ದಕ್ಷಿಣ ಈ ದಕ್ಷಿಣ ಯಾವ ದಿಕ್ಕಾಗ್ತದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಇದು ಪೂರ್ವ ಮತ್ತು ಉತ್ತರ ನಡುವೆ ಇರುವಂಥ ದಿಕ್ಕು ಯಾವುದ್ರಿ ಇಲ್ಲಿ ನೋಡ್ರಿ ಪೂರ್ವ ಮತ್ತು ಉತ್ತರ ನಡುವೆ ಇರುವಂಥ ದಿಕ್ಕು ಯಾವುದು ಪೂರ್ವ ಮತ್ತು ಉತ್ತರ ನಡುವೆ ಇರುವ ದಿಕ್ ಯಾವುದು ಈಶಾನ್ಯ ಹೀಗಾಗಿ ಇಲ್ಲಿ ಪೂರ್ವ ಇದು ಉತ್ತರ ಅದರ ನಡುವೆ ಇರುವ ದಿಕ್ ಯಾವುದು ಇದು ದಕ್ಷಿಣ ಆಗಿರ್ತದೆ ಹಾಗಾದ್ರೆ ಈ ಕ್ವಶನ್ ಪ್ರಕಾರ ಯಾವುದಾಗ್ತದಪ್ಪ ಇದು ಈಶಾನ್ಯ ಆಗ್ತದೆ ಹೌದಾ ಈಶಾನ್ಯ ನೋಡ್ರಿ ಇಲ್ಲಿ ಪೂರ್ವ ಮತ್ತು ಉತ್ತರ ನಡುವಿನ ದಿಕ್ಕು ಯಾವುದು ಈಶಾನ್ಯ ಹಾಗಾದರೆ ಇದು ಪೂರ್ವ ಇದು ಉತ್ತರ ಅದರ ನಡುವಿನ ದಿಕ್ಕು ಯಾವುದ್ರಿ ಈಶಾನ್ಯ ದಿಕ್ಕು ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎರಡು ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ ಒಂದೇ ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ ಹತ್ತು ಪರ್ಸೆಂಟೇಜ್ ಲಾಭ ಪಡೆದರೆ ಇನ್ನೊಂದರ ಮೇಲೆ ಹತ್ತು ಪರ್ಸೆಂಟೇಜ್ ಏನು ಮಾಡ್ತಾನಪ್ಪ ಅಂದರೆ ನಷ್ಟ ಅನುಭವಿಸುತ್ತಾನೆ ಹೌದಾ ಒಂದರ ಮೇಲೆ ಹತ್ತು ಪರ್ಸೆಂಟೇಜ್ ಲಾಭ ಪಡೆದರೆ ಇನ್ನೊಂದರ ಮೇಲೆ ಹತ್ತು ಪರ್ಸೆಂಟೇಜ್ ನಷ್ಟ ಅನುಭವಿಸ್ತಾನೆ ಆಗ ಅವನಿಗೆ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಅವನಿಗೆ ಲಾಭವೂ ಇಲ್ಲ ಮತ್ತು ನಷ್ಟವೂ ಇಲ್ಲ ಎಲ್ಲರೂ ಆಪ್ಷನ್ ಇದನ್ನೇ ಹಾಕಿ ಬಂದುಬಿಟ್ಟಾರೆ ಏನೇ ಓಕೆ ಅದು ಏ ಆನ್ಸರ್ ರಾಂಗ್ ಆಗ್ತದೆ ಅವನು ಒಂದು ಪರ್ಸೆಂಟೇ ಲಾಭ ಪಡೆಯುತ್ತಾನೆ ಅವನು ಒಂದು ಪರ್ಸೆಂಟೇಜ್ ನಷ್ಟ ಅನುಭವಿಸ್ತಾನೆ ಅವನು ಎರಡನ್ನಷ್ಟು ನಷ್ಟ ಅನುಭವಿಸ್ತಾನೆ ಈ ರೀತಿ ಇದನ್ನು ಸಾಕಷ್ಟು ಸಲ ಹೇಳಿದಿನಿ ಪರ್ಸೆಂಟೇಜ್ ಚಾಪ್ಟರ್ ಹೇಳಿದಾಗೂ ಕಂಪ್ಲೀಟಾಗಿ ಹೇಳಿದ್ದೀನಿ ಮತ್ತು ಲಾಭ ಮತ್ತು ನಷ್ಟ ಆದಾಗು ಹೇಳಿದ್ದೀನಿ ಇದೇ ಕ್ವಶನ್ ಇದೆ ಅಲ್ಲಿ ನೋಡ್ಕೊಳ್ಬೇಕಾದ ಎರಡು ಮೇಕೆಗಳನ್ನು ಒಂದೇ ಬೆಲೆಯಲ್ಲಿ ಮಾರಿದಾಗ ಹತ್ತು ಪರ್ಸೆಂಟೇ ಲಾಭ ಪಡಿತಾನೆ ಹತ್ತು ಪರ್ಸೆಂಟೇ ನಷ್ಟ ಅನುಭವಿಸ್ತಾನೆ ಅಂದರೆ ಬೆಲೆ ಎಷ್ಟಿದೆ ಒಂದೇ ಇದೆ ಇಲ್ಲಿ ಹತ್ತೇ ಇದೆ ಹತ್ತೇ ಇತ್ತಪ್ಪ ಅಂದ್ರೆ ನಾವೇನು ಮಾಡಕಪ್ಪ ಅಂದರೆ ಇದಕ್ಕೊಂದು ಏನು ವರ್ಗ ಸಂಖ್ಯೆನ ಹಾಕೊಂಡು ಒಂದು ಜೀರೋ ತೆಗೆದು ಅದನ್ನೇ ವರ್ಗ ಮಾಡುವ ಒಂದರ ವರ್ಗ ಎಷ್ಟು ರೀ ಒಂದು ಯಾವಾಗಲೂ ಏನಾಗಿರ್ತದಪ್ಪ ಅಂದರೆ ಒಂದು ಪರ್ಸೆಂಟೇಜ್ ನಷ್ಟ ಆಗಿರ್ತದೆ ಹೆಂಗೆ ನಷ್ಟ ಆಗಿರ್ತದೆ ರೀ ಅಂತೇಳಿ ನೀವು ಕೇಳ್ಬೋದು ಇದನ್ನೊಂದು ಸ್ವಲ್ಪ ಹೇಳ್ತೀನಿ ಕೇಳಿರಿ ಒಂದು ಮೇಕೆಯನ್ನು ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆಗೆ ಇಸದು ಸದು ಒಂದು ನೂರು ರೂಪಾಯಿ ಇತ್ತಪ್ಪ ಹೌದಾ ಕಿರಣ್ ಏನು ಒಂದೇ ಬೆಲೆಯಲ್ಲಿ ಮಾರಿದಾಗ ಕಿರಣ್ ಒಂದು ಮೇಕೆ ಹತ್ತು ಪರ್ಸೆಂಟೇಜ್ ಲಾಭ ಪಡಿತಾನೆ ಈಗ ನೂರು ರೂಪಾಯಿ ಆಯಿತು ಇದಕ್ಕೆ ಹತ್ತು ಪರ್ಸೆಂಟೇಜ್ ಎಷ್ಟು ರೀ ನೂರಕ್ಕೆ ಹತ್ತು ಪರ್ಸೆಂಟೇಜ್ ಎಷ್ಟು ಹತ್ತು ನೂರಕ್ಕೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಜೀರೋನ ತೆಗಿಬೇಕು ನೂರಕ್ಕೆ ಹತ್ತು ಅಂದ್ರೆ ನೂರ ಹತ್ತಾಯ್ತು ಹೌದಾ ಒಂದು ನೂರ ಹತ್ತಾಯ್ತು ಇದು ಹೌದಾ ಒಂದು ನೂರ ಹತ್ತಾಯ್ತು ಈ ಒಂದು ನೂರ ಹತ್ತಕ್ಕೆ ಮತ್ತೇನು ಮಾಡ್ತಾನಪ್ಪ ಅಂದ್ರೆ ಇನ್ನೊಂದರ ಮೇಲೆ ಹತ್ತು ಪರ್ಸೆಂಟೇಜ್ ನಷ್ಟ ಅನುಭವಿಸ್ತಾನೆ ಈಗ ಇದ್ರ ಮೇಲೆ ಮತ್ತೇನು ಮಾಡ್ತಾನಪ್ಪ ಅಂದ್ರೆ ಹತ್ತು ಪರ್ಸೆಂಟೇಜ್ ನಷ್ಟ ಅನ್ಬಲ್ಸ್ತಾನಂತೆ ನಷ್ಟ ಅಂದ್ರೆ ನೂರ ಹತ್ತಕ್ಕೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಜೀರೋನ್ ತೆಗೆದ್ರೆ ಹನ್ನೊಂದು ಉಳಿತು ಈಗ ನೂರ ಹತ್ತಕ್ಕೆ ಹನ್ನೊಂದು ನೂರ ಹತ್ತರ ಒಳಗಡೆ ಈ ಹನ್ನೊಂದು ಕಳೆದ್ರೆ ತೊಂಬತ್ತೊಂಬತ್ತಾಯಿತು ಹೌದಾ ಮೊದಲ ನೂರು ರೂಪಾಯ್ದಿದ್ದು ತೊಂಬತ್ತೊಂಬತ್ತಾಯ್ತು ಅಂದ್ರೆ ಒಂದು ರೂಪಾಯಿ ನಷ್ಟ ಆಯ್ತಾ ಅದೇ ಒಂದು ಪರ್ಸೆಂಟೇಜ್ ಏನಾಗಿರ್ತದಪ್ಪ ಅಂದ್ರೆ ಯಾವಾಗಲೂ ನಷ್ಟ ಆಗಿರ್ತದೆ ಈ ರೀತಿ ಯಾವುದೇ ಸೇಮ್ ಬೆಲೆ ಕೊಟ್ಟಿದ್ನಪ್ಪ ಅಂದ್ರೆ ಇಪ್ಪತ್ತು ಅಲ್ಲಿ ಇಪ್ಪತ್ತು ಕೊಟ್ಟಿದ್ನಪ್ಪ ಅಂದ್ರೆ ಡೈರೆಕ್ಟ್ ಇಪ್ಪತ್ತು ವರ್ಗ ಹೋಗ್ಬೇಕು ಒಂದು ಜೀರೋ ತೆಗಿಬೇಕು ಅದನ್ನು ಸ್ಕ್ವೈರ್ ಅಷ್ಟೇ ಇಪ್ಪತ್ತು ಎರಡರವರೆಗೆ ಅಷ್ಟು ನಾಲ್ಕು ನಾಲ್ಕು ಪರ್ಸೆಂಟೇಜು ನಷ್ಟ ಆಗಿರ್ತದೆ ಮೂವತ್ತು ಕೊಟ್ಟಿದ್ದು ಒಂಬತ್ತು ಆಗಿರ್ತದೆ ನಲ್ವತ್ತು ಕೊಟ್ಟಿದ್ನಂದ್ರೆ ಹದಿನಾಲ್ಕು ಅದ ಅದ್ರ ವರ್ಗ ಮಾಡ್ಕೊತ ಹೋಗ್ಬೇಕು ಈ ರೀತಿ ಸಿಂಪಲ್ ಕ್ವೆಶನ್ಸ್ಗಳಿವೆಲ್ಲ ಈ ರೀತಿ ಸಾಕಷ್ಟು ಬಿಡಿಸ್ತಾ ಇದ್ದೀನಿ ಎಲ್ಲವೂ ಪ್ಲೇ ಇದ್ದಾವೆ ಎಲ್ಲ ವೀಡಿಯೋಗಳು ನೋಡ್ಕೊಡ್ರಿ ಒಬ್ಬೊಬ್ಬರು ಸರ್ ನೀವು ಚಾನಲ್ ಯು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಈ ಕ್ವಶನ್ಸ್ಗಳನ್ನ ಹಾಕ್ತಿರ್ತೀನಿ ನಿಮ್ಮ ಚಾನಲ್ ಅಂತ ಕೇಳ್ತಿರ್ತೀರಿ ಅದಕ್ಕೋಸ್ಕರ ಸಿಂಪಲ್ ಟ್ರಕ್ ಸಸ್ಕೆ ಅಂತೇಳಿ ಈ ಚಾನಲ್ನಲ್ಲೇ ಎಲ್ಲ ಇರ್ತವೆ ಎಲ್ಲ ವಿಲ್ಲೇ ವೀಡಿಯೋಗಳ್ ನೋಡಿರಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು